ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ವೀಕ್ಷಕರೇ, ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಯಚೂರಿನಲ್ಲಿರುವ ಚಿನ್ನದ ಗಣಿ ಹಟ್ಟಿ ಸಮೀಪದಲ್ಲಿರುವಂತಹ ಹೀರಾ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಶ್ರೀ ಮಂಜುನಾಥ್ರವರು ಸುಮಾರು 2-3 ವರ್ಷಗಳಿಂದ ಅಂದರೆ 2012ರಿಂದ ಹೇಳ್ತಾ ಇದ್ರು ದಾಳಿಂಬೆ ಎಲ್ಲ ಬೆಳೀತಾ ಇದ್ದಾರೆ ಅಂತ. ಅವರ ಅನುಭವನ ಕೇಳ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ತಾವು ಮೂಲತಃ ಕೃಷಿಕರ, ಯಾವ ವರ್ಷದಿಂದ ತಾವು ಈ ದಾಳಿಂಬೆ ಕೃಷಿ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಆ್ಯಕ್ಚುಲಿ ಮೂಲತಃ ನಮ್ಮ ತಂದೆಯವರು ಅವರ ಜಾಬ್ ಮಾಡ್ಕೊಂತಾನೆ ಮಾಡ್ತಾಯಿದ್ರಿ ಕೃಷಿನ. ನಾವು ಈ ದಾಳಿಂಬೆ ಬೆಳೀತಿರೋದು 2004ರಿಂದಾನೇ ದಾಳಿಂಬೆ ಬೆಳೀತಿದ್ದೀರಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು, ನಾವು ಓದ್ತಿರ್ಬೇಕಾದ್ರೆ ನಮ್ಮ ತಂದೆಯವರು ಅವರು ಕೆಲಸ ಮಾಡ್ಕೊತಾನೆ ಈ ಒಂದು ದಾಳಿಂಬ್ರೆನೇ ಮಾಡ್ತಿದ್ರು. ಅದಾದಮೇಲೆ ನನಗೆ 2012ಅಲ್ಲಿ ನಂದು MSW ಗ್ರ್ಯಾಜುಯೇಷನ್ ಮುಗಿದ್ಮೇಲೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಒಂದು 6 month ನಾನು ಧಾರವಾಡಕ್ಕೆ ಹೋದೆ ಕೋಚಿಂಗ್ಗೆ ಜಾಬ್ ಮಾಡ್ಬೇಕಂತಂದು. ಹೋದೆ, ಅಲ್ಲಿ ರಿಟರ್ನ್ಸು ಕೆಲವೊಂದು ಎಕ್ಸಾಮ್ಸ್ ಎಲ್ಲ ಬರೆದೆ, ನೋಡಿದೆ. 6 ತಿಂಗಳು ಅದಾದಮೇಲೆ ಇದ್ರ ಜೊತೆಗೆ ಅದು ನೋಡೋಣ ರಿಟರ್ನ್ಸ್ ಎಕ್ಸಾಮ್ಸ್ ಎಲ್ಲ ಇವ್ರನ್ನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಅಂತಲೇ ಇದನ್ನು ನಾನು ಸ್ಟಾರ್ಟ್ ಮಾಡಿರೋದು 2013 ನಾನು ಇದರಲ್ಲಿ ಇಂಟರ್ಫೇರ್ ಆಗಿರೋದು, ಇನ್ವಾಲ್ವ್ಮೆಂಟ್ ಆಗಿರೋದು. ಅದಾದಮೇಲೆ ಸುಮಾರು ವರ್ಷ ಹಂಗೆ ಕಂಟಿನ್ಯೂ ಪ್ರೋಸೆಸ್, ಸುಮಾರು 10-12 ವರ್ಷಗಳ ಕಾಲ ಈ ದಾಳಿಂಬ್ರೆನೇ ಕಂಟಿನ್ಯೂ ಮಾಡ್ಕೊತ ಬಂದ್ವಿ. ಅದಾದಮೇಲೆ ತುಂಬ ಗಿಡ ಸ್ವಲ್ಪ ಡ್ರೈ ಬ್ಯಾಕ್ ಸ್ಟಾರ್ಟ್ ಆಯಿತು ನಮ್ಮ ತೋಟದಲ್ಲಿ. ಸ್ವಲ್ಪ ಡ್ರೈ ಬ್ಯಾಕು, ಅಲ್ಲಲ್ಲಿ ಗಿಡಗಳೆಲ್ಲ ಭಾಳಷ್ಟು ಹೋಗ್ಲಕ್ಕತ್ತಿದ್ವು. ಅದಾದಮೇಲೆ ನಾವೇನು ಮಾಡಿದ್ವಿ, ಒಂದು 1200 ಗಿಡದಲ್ಲಿ ಸುಮಾರು ನಮಗೆ 800, 600, 650ಗೆ ಬಂತು. ಅವಾಗೇನು ಮಾಡಿದ್ವಿ, ಬೇರೆ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥ ಸಜೆಸ್ಟ್ ನಮ್ಮ ತಂದೆಯವ್ರಿಗೆ ಗಮನಕ್ಕೆ ತಗೊಂಬಂದು ಅದನ್ನೇನು ಮಾಡಿದ್ವಿ, ಪ್ಲಾಟ್ನ ತೆಗೆದ್ವಿ. ಈಗ ಎಷ್ಟು ಒಂದು 3 years back ತೆಗೆದಿರೋದು. ತೆಗೆದ್ಬಿಟ್ಟು ಹೊಸ್ತಾಗಿ ಇವಾಗ ನಾವು ಎಷ್ಟು 2 ವರ್ಷ ಕಾಲ, ಯಾವಾಗಂತಂದರೆ 2019 19 ರೀಪ್ಲಾಂಟ್ ಮಾಡಿದ್ವಿ. ಮಾಡಿ ನಾವು ಅದು 20 August 20ನೇ ತಾರೀಕಿಗೆ ನಾವು ಪ್ಲಾಂಟೇಷನ್ ಮಾಡಿರೋದು. ಸರಿ ಸರ್, ಇದು ಒಟ್ಟು ಎಷ್ಟು ಎಕರೆ ಇದೆ? ಇದು ತೋಟ ಬಂದ್ಬಿಟ್ರೆ 6 ಎಕರೆ ಇರೋದು. 6 ಎಕರೆದಲ್ಲಿ 5 ಎಕರೆ ದಾಳಿಂಬೆ ಇರೋದು, ಇನ್ನೂ 1 ಎಕರೆದಲ್ಲಿ ಸಾಗವಾನಿ ಮರಗಳದಾವೆ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅಲ್ಲಲ್ಲಿ ಶ್ರೀಗಂಧ ಮರಗಳದಾವೆ, ಮತ್ತು ಅದ್ರ ಜೊತೆಗೆ ಕೆಲವು ಮೆಕಡೋಮಿಯಾ ಅಂತೇಳಿ ಒಂದು ಅದೊಂದು ಪ್ಲಾಂಟ್, ಅಂದರೆ ಒಂದು ಶ್ಯಾಂಪಲ್ಗೋಸ್ಕರ ಈ ವರ್ಷ ಅದನ್ನು ನಾವು ಇದು ಮಾಡ್ತಾಯಿದ್ವಿ, ನೋಡ್ತಾಯಿದ್ವಿ. ನೇರಳೆ ಆಗಿರ್ಬೋದು, ಮತ್ತು ಕೆಲವೊಂದು ಈ ಥರ ಹಣ್ಣಿನ ಗಿಡಗಳನ್ನ ನಾವು ಅಲ್ಲೆಲ್ಲಿ ಸುಮ್ಮನೆ ಮನೆಗೋಸ್ಕರ ಒಂದು ಎರಡು ಗಿಡಗಳನ್ನ ಈ ಥರ ನಾವು ಹಾಕಿದ್ದೀರಾ. ಇದು ತಾವು ಹಾಕಿರೋದು ಯಾವ ತಳಿ ಸರ್? ಇದು ಕೇಸರ್ ಭಗವ ಅಂತ. ಇದು ಗಿಡಗಳಲ್ಲಿ ತರಿಸಿದ್ವಿ, ಇದನ್ನು ಗುಜರಾತಿಂದನೂ ತರಿಸಿದ್ರು ಸರ್ ನಮ್ಮ ತಂದೆಯವರು. ಇದು ಟಿಶ್ಯೂ ಕಲ್ಚರ್ ಕೆಡಿಲಾ ಗ್ರೂಪಿಂದ. ಹೌದು, ಟಿಶ್ಯೂ ಕಲ್ಚರ್. ಸರ್ ಈಗ ಗೂಟಿ ಕಟ್ಟಿರೋದು ಇದ್ದಾವೆ, ಟಿಶ್ಯೂ ಕಲ್ಚರು ಇದ್ದಾವೆ, ಸೀಡ್ಲಿಂಗ್ಸ್ ಇದ್ದಾವೆ. ತಾವು ಗೂಟಿ ಕಟ್ಟಿರೋದು ಬಿಟ್ಟು ಇದಾಗ್ತದೆ ಟಿಶ್ಯೂ ಕಲ್ಚರ್ನ? ಇದು ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ನಾವು ಗೂಟಿನೇ ಪದ್ಧತಿನೇ ಯೂಸ್ ಮಾಡ್ತಿದ್ವಿ. ಅಂದ್ರೆ ಈ ಏನು ಟಿಶ್ಯೂ ಕಲ್ಚರ್ ಬರೋ ಟೆಕ್ನಾಲಜಿಗಿಂತ ಬಿಫೋರ್ ಗೂಟಿ ಪದ್ಧತಿನೇ ನಾವು ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ಈ ಥರ ಯಾವುದು ಟಿಶ್ಯೂ ಕಲ್ಚರ್ ಬಂದಮೇಲೆ ಆಲ್ಮೋಸ್ಟ್ ಆಲಾಗಿ ಅದರಲ್ಲಿ ಯಾವುದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತಾನೆ ಸಂಬಂಧ ಈ ಒಂದನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀರ. ತಂದಾದಮೇಲೆ ಇದಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿದ್ರಿ? ಇದಕ್ಕಿಂತ ಬಿಫೋರ್ ನಾವು ಸ್ವಲ್ಪ ದ್ವಿದಳ ಧಾನ್ಯಗಳು, ಶೇಂಗಾ ನಾವು ಬೆಳಿತಿದ್ವಿ. ಫಸ್ಟು ಶೇಂಗಾ ಬೆಳೆದಾದ್ಮೇಲೆ ಭೂಮಿನ ಪ್ರಿಪ್ರೇಷನ್ ಮಾಡ್ಕೊಂಡ್ವೆಲ್ಲ, ಸ್ವಲ್ಪ ಆರ್ಗ್ಯಾನಿಕ್ ರಿಲೇಟೆಡ್ ಎಲ್ಲ, ಯಾವುದೇ ಥರ ಕೆಮಿಕಲ್ ಹಾಕ್ಲಾರ್ದಾನೆ. ಬರೀ ಗೊಬ್ಬರಗಳು ಹಾಕಿದ್ರೆ ಏನೇನು ಗೊಬ್ಬರ ಹಾಕಿಟ್ರಿ? ಬರೀ ಏನಿದ್ರು ನಮ್ಮ ಸರ್ಕಾರಿ ಗೊಬ್ಬರ ಇರ್ಬೋದು, ತಿಪ್ಪಿ ಗೊಬ್ಬರ ಜಾಸ್ತಿ ನಾವು ತಿಪ್ಪಿ ಗೊಬ್ಬರನೇ ಯೂಸ್ ಮಾಡಿದ್ವಿ. ಸ್ವಲ್ಪ ಅಲ್ಲಲ್ಲಿ ಇದನ್ನು ಯಾವುದೋ ಸ್ವಲ್ಪ ಹಸಿರೆಲ್ಲ ಗೊಬ್ಬರಗಳಾಗಿರ್ಬೋದು ಇಂಥವು ಹಾಕ್ಕೊಂಡು ಸ್ವಲ್ಪ ಮಲ್ಚಿಂಗ್ ಮಾಡೋಂಥದ್ದು. ನಾವು ಈ ಥರ ಟಿಶ್ಯೂ ಕಲ್ಚರ್ನ ನಾವು ಅಳವಡಿಸಿರೋದು. ಅದಾದಮೇಲೆ ಇವಾಗ ನಾವು ಇದು ಈ ಟಿಶ್ಯೂ ಕಲ್ಚರ್ನ ನಾವು ನಮ್ಮ ತೋಟದಲ್ಲಿ ಫಸ್ಟ್ ಟೈಮ್ ಈ 1-2 ವರ್ಷ ಬಿಫೋರಲ್ಲಿ ನಾವು ಯೂಸ್ ಮಾಡ್ತಿರೋದು. ಸರಿ ಸತ್ತಾವೇಡಿ ನೆಲ ಎಲ್ಲ ರೆಡಿ ಮಾಡಾದ್ಮೇಲೆ ಇದಕ್ಕೆ ಗುಂಡಿ ಯಾವ ರೀತಿ ತೆಗೆದ್ರಿ ಎಷ್ಟು ಆಳ ಇರಬೇಕು ಇದಕ್ಕೆ ಆಕ್ಚುಲಿ ಸರ್ ನಾವು ಅದು ಕೆಲವೊಬ್ಬರು 2 ಅಡಿ 2 ಅಡಿಯಲ್ಲಿ ಗುಂಡಿನ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಾವು ಸದ್ಯಕ್ಕೆ ಆ ತರ ಪದ್ಧತಿಯನ್ನು ಯೂಸ್ ಮಾಡಿಲ್ಲ ನಾವು ಯಾಕಂತಂದ್ರೆ ನಾವು ಏನು ಮಾಡಿದ್ವಿ ಮಡಿಕೆ ಸಾಲಿಗೆ ಅಂತ ಹೇಳ್ಬಿಟ್ಟಿದ್ವಿ ನಮ್ಮದು ಟ್ರ್ಯಾಕ್ಟರ್ ಇತ್ತು ಮಡಿಕೆ ಸಾಲಿಗೆ ಹಚ್ಚಿದ್ವಿ ಸ್ವಲ್ಪ ಬೇರ್ ಸ್ವಲ್ಪ ಆಳವಾಗಿ ಇಳಿಲಿ ಮತ್ತೆ ಲೂಸ್ ಮಣ್ಣಲ್ಲಿ ಬೇಡ ಸ್ವಲ್ಪ ಗಾಳಿ ಏನಾದರೂ ಬಂದರೆ ಏನಾದರೂ ಗಿಡ ಒಲವ ಚಾನ್ಸ್ ಇರುತ್ತೆ ಅಂತ ಸಂಬಂಧ ನಾವೇನು ಮಾಡಿದ್ವಿ ಮಡಿಕೆ ಸಾಲಿಗೆ ಇಟ್ಟಿದ್ವಿ ಯಾಕಂದ್ರೆ ಗಿಡನೂ ಭಾಳ ಚಿಕ್ಕಿದ್ವು ಟಿಶ್ಯೂ ಕಲ್ಚರಲ್ಲಿ ಗಿಡ ಭಾಳ ಚಿಕ್ಕ ಬರ್ತಾರೆ ಜಸ್ಟ್ 1 ಫೀಟ್ ಅಷ್ಟೇ ಬರುತ್ತೆ ಅದು ಇಲ್ಲಾಂತಂದ್ರೆ 1/2 ಅಡಿ ಅಷ್ಟೇ ಇರುತ್ತೆ ಅದು 1 2 3 4 ಎಲೆಗೆ ಇರುತ್ತೆ ಹಾಗಾಗಿ ನಾವು ಏನು ಮಾಡಿದ್ವಿ ಮಡಿಕೆ ಸಾಲಿಗೆ ಹಚ್ಚಿದ್ವಿ ಅಲ್ಲಿದ್ದು ಸ್ವಲ್ಪ ಏನು ಮಡಿಕೆ ಸಾಲಿಗೆ ಹಚ್ಚಿ ಅದನ್ನ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಯಾವ ಥರ ಅಂತಂದರೆ ಇವು ಗೋಪುರಪಂ ಜಲ ಅಂತಂದು ಬರುತ್ತಲ್ಲ ಆ ಕಲ್ಚರ್ನ ಯೂಸ್ ಮಾಡ್ಕೊಂಡ್ವಿ ಮತ್ತು ವೇಸ್ಟ್ ಡಿಕಂಪೋಸರ್ನ ಇದನ್ನು ನಾವು ಸಾಕಷ್ಟು ವಾರ ಒಂದು 10 ಬ್ಯಾರಲ್ ಅಂತಂದರೆ ಒಂದು 2000 ಲೀಟ್ರ್ ಆಗುತ್ತೆ ಅದನ್ನು ನಾವು ಭೂಮಿಗೆ ಬಿಡ್ತಾನೆ ಬಂದ್ವಿ ಅದನ್ನು ಭೂಮಿಗೆ ಬಿಡ್ತಾನೆ ಈ ವರ್ಷ ನಾವು ಸುಮಾರು ಏನಿಲ್ಲ ಅಂತಂದರೆ ಬರೀ ಯಾವುದೇ ಥರದ್ದು ಫರ್ಟಿಲೈಸರ್ನ ಯೂಸ್ ಮಾಡಿಲ್ಲ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ನೂವಾಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂವಾಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ನೂವಾಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ನೂವಾಲ್ಗಿ ಕಳೆ ಕೊಚ್ಚುವುದು ಈಗ ಹಿಂದೆಂದಿಗಿಂತ ಸುಲಭ ಕಳೆಯಂತ್ರದ ಟ್ರಾಲಿ SGB ಕಂಪನಿಯ ಮೂಲ ಸಂಶೋಧನೆ ಯಾವುದೇ ಬ್ರಾಂಡ್ನ ಸೈಡ್ ಬ್ಯಾಗ್ ಬ್ರಷ್ ಕಟರ್ ಅನ್ನು ಸುಲಭವಾಗಿ ಜೋಡಿಸಬಹುದು ಅತ್ಯಲ್ಪ ಕಂಪನ ಭಾರ ಹೊರುವ ಚಿಂತೆ ಇಲ್ಲ ಬಾಳಿಕೆ ಬಹುಕಾಲ ಮಹಿಳೆಯರು ಹಿರಿಯ ನಾಗರಿಕರು ಕೂಡ ಸುಲಭವಾಗಿ ಬಳಸಬಹುದು SGB ಬ್ರಷ್ ಕಟರ್ ಟ್ರಾಲಿ ತಾವು ಹೇಳ್ತೀರಿ ಟಿಶ್ಯೂ ಕಲ್ಚರ್ ತಂದ್ರಿ ಅಂತ ಎಷ್ಟಿತ್ತು ಇದಕ್ಕೆ ಗಿಡದ ಬೆಲೆ ಬೆಲೆ 28 ರೂಪಾಯಿ ಅನಿತ್ತು 28 ರೂಪೀಸ್ ಗುಡಿ ಕಟ್ಟಿದ್ರೆ ಎಷ್ಟು ಸಿಗುತ್ತೆ 16 ರೂಪಾಯಿ 15 ರೂಪಾಯಿ ಅಷ್ಟು 10 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಇದಕ್ಕೆ ಇವು ಯಾವ ಅಂತರದಲ್ಲಿ ಹಾಕಿರುತ್ತಾವು ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಎಷ್ಟು ಅಂತರ ಇದೆ ಗಿಡದಿಂದ ಸಾಲಿಂದ ಸಾಲಿಗೆ ಅಂತಂದರೆ 10 ಫೀಟ್ ಇದೆ ಗಿಡದಿಂದ ಗಿಡಕ್ಕೆ 8 ಫೀಟ್ ಇದೆ 8 ಫೀಟ್ ಇದೆ ಆಗ ನೋಡಿದರೆ ತಮ್ಮದು 5 ಎಕರೆ ಅಲ್ವಾ ಇದು 5 ಎಕರೆಲ್ಲಿ ಎಷ್ಟು ಸಸಿ ಹಾಕಿದ್ದೀರಾ 2000 ಸಸಿ ಕುಂತಿದ್ದಾವೆ 2000 ಸಸಿ ಅರೌಂಡ್ ಹಿಂಗೆ 1950 ಹಿಡಿದು 2000ವರೆಗೂ ಕುಂತಿದೆ ಇದಕ್ಕೆ ತಾವು ಹೇಳ್ತಾ ಇದ್ರಿ ಆರ್ಗ್ಯಾನಿಕ್ಕೇ ಯೂಸ್ ಮಾಡಿರೋದು ಸಾವಯವ ಅಂತ ಅಂದರೆ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಮತ್ತೇನಾದ್ರು ಗೊಬ್ಬರ ಕೊಟ್ಟಿದ್ದೀರಾ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಮತ್ತು ಬೇರೆವು ಅಂದರೆ ಫಸ್ಟಿಗೆ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ DAP ಒಂದು ಸ್ವಲ್ಪ ಕೊಟ್ಟಿದ್ವಿ ಅದಾದಮೇಲೆ ಮತ್ತೆ ಬೇರೆ ಥರದ್ದು ಏನು ಗೊಬ್ಬರ ಕೊಟ್ಟಿಲ್ಲ ಓನ್ಲಿ ಅದು ಗೋಪುರ ಪಂಜಲ ವೇಸ್ಟ್ ಕಂಪೋಸರ್ನೇ ಕೊಡ್ತಾ ಇದ್ವಿ ಅದು ಕೊಟ್ಟಿಗೆ ಗೊಬ್ಬರನ ಗಿಡ ಹಾಕಿದ ಮೇಲೆ ಒಂದು ಸರಿ ಕೊಟ್ಟಿದ್ದೀರಾ ಮತ್ತೆ ಯಾವ ಟೈಮಲ್ಲಿ ಕೊಡ್ತಾ ಇದ್ದೀರಾ ವರ್ಷಕ್ಕೆ ಎಷ್ಟು ಸರಿ ಕೊಡ್ತೀರಾ ಕೊಟ್ಟಿಗೆ ಗೊಬ್ಬರ ನಾವು ಅಂದರೆ ವರ್ಷದಲ್ಲಿ ನಾವು ಈ ಮೊನ್ನೆ ರೀಸೆಂಟ್ ಅಂದರೆ 2 ಟೈಮ್ ಕೊಟ್ಟಿದ್ದೀವಿ ಯಾವ ಟೈಮ್ ಅದು ಅಂದರೆ ಬೆಳಗ್ಗೆ ಫಸ್ಟ್ಗೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಬಿಫೋರ್ ಅದಾದಮೇಲೆ ಸ್ವಲ್ಪ ಸೆಟ್ಟಿಂಗ್ ಆದಮೇಲೆ ಸ್ವಲ್ಪ ಅವಾಗ ಒಂದು ಸ್ವಲ್ಪ ಕೊಟ್ಟಿದ್ದೀವಿ ಯಾವ ತಿಂಗಳು ತಿಳಕಾಗುತ್ತಾ 2 ಆಗಸ್ಟ್ಕ್ಕಿಂತ ಬಿಫೋರ್ ಕೊಟ್ಟಿರೋದು ಕಟ್ಟಿಂಗ್ ಆದಮೇಲೆ ಒಂದು ಸರಿ ಕೊಡ್ತೀರಾ ಕಟ್ಟಿಂಗ್ ಆಗಿದ್ದ ಮುಂಚೆ ಒಂದು ಸರಿ ಕೊಡ್ತಾ ಇದ್ದೀರಾ कटिंग ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಪ್ರೂನಿಂಗ್ ಅಲ್ವಾ ಪ್ರೂನಿಂಗ್ ಯಾವ ಟೈಮ್ ಅಲ್ಲಿ ಮಾಡ್ತೀರಾ ವರ್ಷದಲ್ಲಿ ಎಷ್ಟು ಪ್ರೂನಿಂಗ್ ಮಾಡ್ತಾ ಇರ್ತಾವ ಪ್ರೂನಿಂಗ್ ಒಂದೇ ಟೈಮ್ ಸರ್ ವರ್ಷಕ್ಕೆ ಒಂದೇ ಟೈಮ್ ಯಾವ ಟೈಮ್ ಮಾಡ್ತೀರಾ एक्चुअली ನಾವು ಅವಾಗ ಅಂತಂದ್ರೆ ಜೂನ್ ಅಲ್ಲಿ ಜೂನ್ ಜುಲೈ ಅಲ್ಲಿ ಮಾಡ್ಸಿದ್ರು ಅದು ಜುಲೈ ಅಲ್ಲಿ ಮಾಡ್ಸಿದ್ರೆ ಯಾವ ಟೈಮ್ ಅಲ್ಲಿ ಫ್ರೂಟ್ ಸಿಗುತ್ತೆ ಅವಾಗ ಮಾಡ್ಸಿದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಆಗಿ ಈ ಮೂಮೆಂಟ್ ಅಲ್ಲಿ ಯಾವುದು ಅಂತಂದ್ರೆ ಇದು नवंबर डिसेंबर ಸಿಗುತ್ತಾ ಡಿಸೆಂಬರ್ ಕ್ಕಿಂತ ಬಿಫೋರ್ ನವೆಂಬರ್ ಅಲ್ಲೇ ನವೆಂಬರ್ ಅಲ್ಲಿ ಹಾರ್ವೆಸ್ಟ್ ಸಿಗುತ್ತೆ ನವೆಂಬರ್ ಅದಕ್ಕಿಂತ ಮುಂಚೆ ಪ್ರೂನಿಂಗ್ ಗೆ ಸೆಪ್ಟೆಂಬರ್ ಅಲ್ಲಿ ಎಲ್ಲ ಹಾರ್ವೆಸ್ಟ್ ಬರುತ್ತೆ ಪ್ರೂನಿಂಗ್ ಗೆ ಲೇಬರ್ಸ್ ಕರೆಸ್ತೀರಾ ತಾವೇ ಮಾಡ್ತಾ ಇದ್ದೀರಾ ಲೇಬರ್ಸ್ ನಾವು ಕರೆಸ್ತೀವಿ ಸರ್ ಇಲ್ಲೇ ಇಲ್ಲಿಂದ ತರಿಸ್ತೀವಿ ಇಲ್ಲೇ ಆತ್ರದಲ್ಲಿ ವಿಲೇಜ್ ಅಲ್ಲಿ ಇಲ್ಲ ಅಂತಂದ್ರೆ ಪಕ್ಕದಲ್ಲಿ ಬೇರೆ ಬೇರೆ ವಿಲೇಜ್ ಅಲ್ಲಿ ಯಾಕಂದ್ರೆ ಈ ವರ್ಷ ಪ್ರತಿ ವರ್ಷನೂ ನಮಗೆ ಇಲ್ಲೇ ನಮ್ಮ ವಿಲೇಜ್ ಅಲ್ಲೇನೇ ಸಿಗುತ್ತದೆ ಲೇಬರ್ಸ್ ಈ ವರ್ಷ ಲೇಬರ್ ಕಾಸ್ಟ್ ಜಾಸ್ತಿ ಆಗಿರೋ ಸಂಬಂಧ ಸ್ವಲ್ಪ ಬೇರೆ ಪಕ್ಕದ ಹಳ್ಳಿಗಳಲ್ಲಿ ಕರೆಸ್ತೀವಿ ನಾವು ಪ್ರೂನಿಂಗ್ ಅವರು ಯಾವ ರೀತಿ ಮಾಡ್ತಾರೆ ಅಂತ ಏನಾದರೂ ಹೇಳಕ್ಕೆ ಬರುತ್ತಾ ಎಂತ ಗಿಡಗಳು ತೆಗಿತಾ ಇದ್ದಾರೆ ಶೂಟ್ಸ್ ಎಲ್ಲ ಇವು ಪ್ರೂನಿಂಗ್ ಮಾಡೋರು ಅಂತಂದ್ರೆ ಮೇಬಿ ಅವರು ಏನೋ ವಾಟರ್ ಶೂಟ್ ಅಂತ ತೆಗಿತಾರೆ ಸರ್ ಸ್ವಲ್ಪ ಬೇರೆ ಬೇರೆ ಕಟಿಂಗ್ಸ್ ಎಲ್ಲ ಅಂದ್ರೆ ಕಟ್ ಆಗಿರೋಂತವಾಗಿರಬಹುದು ವೇಸ್ಟ್ ಇರತಕ್ಕಂತವಾಗಿರಬಹುದು ಡ್ಯಾಮೇಜ್ ಆಗಿರೋಂತವು ಫ್ರೂಟ್ಸ್ ಯಾವ ಚೆನ್ನಾಗಿ ಬರುತ್ತೆ ಫ್ಲವರ್ಗೆ ಅಂತ ಊಟನ ಕಡ್ಡಿ ಬಿಡ್ತಾರೆ ಊಟವ್ರನ್ನೆಲ್ಲ ವಾಟರ್ ಶೆಡ್ ಆಗಿರ್ಬೋದು ವೇಸ್ಟ್ ಇರೋಂಥ ಕಡ್ಡಿಗಳನ್ನ ಕಂಪಲ್ಸರಿ ತೆಗಿತಾರೆ ಪ್ರೂನಿಂಗ್ ಮಾಡಾದ್ಮೇಲೆ ಇಮಿಡಿಯೇಟ್ ಸ್ಪ್ರೇ ಏನಾರು ಕೊಡ್ತೀರಾ ಅದಕ್ಕೆ ಅದಕ್ಕೆ ಕೊಡ್ತೀವಿ ಸರ್ ಸಿ ಒ ಸಿ ಕೊಡ್ತೀವಿ ನಾವು ಸಿ ಒ ಸಿ ಸ್ಪ್ರೇ ಮಾಡ್ತೀವಿ ಕಂಪಲ್ಸರಿ ಅದು ಅದಾದಮೇಲೆ ನೆಕ್ಸ್ಟ್ ಬೋರ್ಡೋ ಅಂತ ಬರುತ್ತಲ್ಲ ಸರ್ ಬೋರ್ಡೋ ಟ್ರೀಟ್ಮೆಂಟ್ನ ನಾವು ಮಾಡ್ತಾ ಇದ್ದೀವಿ ಸಿ ಒ ಸಿ ಕೊಡೋದಕ್ಕೂ ಬೋರ್ಡೋ ಕೊಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅದು ಸ್ವಲ್ಪ ಟೆಕ್ನಿಕಲ್ ಆಗಿರೋ ನಾನ್ ಟೆಕ್ನಿಕಲ್ ಅಲ್ಲ ಅನ್ನೋ ಸಂಬಂಧ ನನಗೆ ಅಷ್ಟು ಐಡಿಯಾ ಇಲ್ಲ ಸರ್ ಪೇಸ್ಟ್ ಸಿ ಒ ಸಿ ಪೇಸ್ಟ್ ಹೌದು ಸಿ ಒ ಸಿ ಪೇಸ್ಟ್ ಮಾಡ್ತೇವೆ ದಪ್ಪ ದಪ್ಪ ಏನಾದರೂ ಕಾಂಡಗಳು ಅಂತಂದರೆ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀರಾ ತಾವು ಇಷ್ಟು ವರ್ಷದಿಂದ ಆಗ್ತಾ ಇದ್ದೀರಲ್ವಾ ತಾವು ನೋಡಿರೋ ಹಾಗೆ ಇದರಲ್ಲಿ ರೋಗ ಸಮಸ್ಯೆ ಆಗಿರ್ಬೋದು ಕೀಟ ಸಮಸ್ಯೆ ಆಗಿರ್ಬೋದು ಅದರ ಇದೆಯಾ ಬೇಜಾರಾಗಿ ಹೌದು ಹೌದು ಸರ್ ಇದೆ ಸರ್ ತುಂಬ ಯಾಕಂತಂದರೆ ತುಂಬ ಬರುತ್ತೆ ಇದರಲ್ಲಿ ಮಾತ್ರ ತುಂಬ ನಾವು ಫೇಸ್ ಮಾಡ್ತಾ ಇರ್ತೇವೆ ವರ್ಷ ವರ್ಷ ಯಾಕಂತಂದರೆ ಡ್ರೈ ಬ್ಯಾಕ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಬ್ಲೈಟ್ ಆಗಿರ್ಬೋದು ಮತ್ತು ಮೂತೊಡೆಯಂಥದ್ದಾಗಿರ್ಬೋದು ಈ ಥರದ ಸಮಸ್ಯೆ ಇದೆ ಇದೆ ಅದನ್ನು ನಾವು ಸ್ವಲ್ಪ ಈ ವರ್ಷ ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಹೋಗಿರೋ ಸಂಬಂಧ ಅದನ್ನು ನಾವು ತಡೆಗಟ್ಟಬೋದು ಇದಕ್ಕೆ ಸುಮಾರು ಪ್ರತಿ ನಾವು ಲಾಸ್ಟ್ ಕ್ರಾಪಲ್ಲಿ ಬೆಳಿಬೇಕಾದ್ರೆ ಸುಮಾರು ಖರ್ಚು ಮಾಡ್ತಿದ್ವಿ ಈ ವರ್ಷ ಸ್ವಲ್ಪ ಖರ್ಚನ್ನ ನಾವು ಕಡಿಮೆ ಮಾಡ್ಕೊಂಡಿದ್ವಿ ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಹೋದ್ರಿಂದ ಈ ಥರನೂ ಬೆಳಿಬೋದು ಫರ್ಟಿಲೈಸರ್ ಯಾವುದೇ ಸರ್ಕಾರಿ ಗೊಬ್ಬರ ಹಾಕ್ಲಾರ್ದೇ ಆರ್ಗ್ಯಾನಿಕ್ ಗೊಬ್ಬರನ ಹಾಕಿ ಈ ಥರನೂ ಬೆಳಿಬೋದು ಅಂತಂದು ನಮ್ಮ ತಂದೆಯವರಿಂದ ನಾವು ಕಲ್ತಿದ್ದೀವಿ ಇದನ್ನೆಲ್ಲ ಕಲ್ತ್ಬಿಟ್ಟು ಈ ಥರ ಮಾಡ್ತಾ ಇದ್ದೀರಾ ತಾವು ಹೇಳ್ತಾ ಇದ್ದೀರಿ ಡೈಬೇಕೆಲ್ಲ ಬರುತ್ತೆ ವಿಲ್ಟ್ ಎಲ್ಲ ಬರುತ್ತೆ ಅಂತ ಅದಕ್ಕೆ ಏನಾದರೂ ಕೆಮಿಕಲ್ ಸ್ಪ್ರೇ ಕೊಡ್ತಾ ಇದ್ದೀರಾ ಮೊದಲು ಅದಕ್ಕೆ ಪಿ ಎಸ್ ಪಿ ಅಂತೇಳಿ ಅದು ISI ಒಂದಿದೆ ಅದನ್ನೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ವಲ್ಪ ಯಾಕಂತಂದ್ರೆ ಅದು ಸ್ವಲ್ಪ ಎಫೆಕ್ಟಿವ್ ಇದೆ ಅದಕ್ಕೆ ಇದಕ್ಕೆ ಸರಿ ಸರ್ ಮೂತಿಗೆ ನಾವು ಆ್ಯಕ್ಚುಲಿ ಮೂತನ್ನ ನಾವು ನೈಟೆಲ್ಲ ಟಾರ್ಚ್ ಹಾಕಿ ಹಿಡಿಯೋಂಥದ್ದೆಲ್ಲ ಮಾಡ್ತಾಯಿದ್ದೀವಿ ಸ್ವಲ್ಪ ಮಿಯೋತ್ರಿನ್ ಅನ್ನೋದು ಒಂದು ಸ್ಪ್ರೇ ಕೊಟ್ಟಿದ್ವಿ ಅಷ್ಟೇ ಅದು ಮೂತಿಗೆ ಅದು ಬಿಟ್ಟರೆ ನಾವು ಎಲ್ಲ ಬ್ಯಾಟ್ರಿಗೆ ಟಾರ್ಚ್ ಹಾಕಿನೇ ಔಟನ್ನ ಹಿಡಿಯೋಂಥದ್ದಾಗಿರ್ಬೋದು ಸ್ವಲ್ಪ ಟೈರ್ ಸುಟ್ಟು ಸ್ವಲ್ಪ ಔಟನ್ನ ಅವಾಯ್ಡ್ ಮಾಡೋಂಥದ್ದಾಗಿರ್ಬೋದು ಈ ಥರದ್ದು ಮೂತಿಗೆ ನಾವು ಕಂಟ್ರೋಲ್ ಮಾಡೋಕ್ಕೆ ಮಾಡಿದ್ವಿ ಆ ಥರ ಮಾಡ್ತಾಯಿದ್ದೀರಾ ಮತ್ತು ಮತ್ತೆ ಬಿಟ್ಟರೆ ಸ್ಟೆಮ್ ಬೋರ್ನ ಸಮಸ್ಯೆ ಸ್ಟೆಮ್ ಬೋರ್ನ ಸದ್ಯಕ್ಕೆ ಇಲ್ಲ ನಮ್ಮ ತೋಟದಲ್ಲಿ ಸ್ಟೆಮ್ ಬೋರ್ನ ಸಮಸ್ಯೆ ಏನಿಲ್ಲ ಆ ಸಮಸ್ಯೆ ಏನಿಲ್ಲ ಮೇಜರ್ ಇಷ್ಟೇ ಸಮಸ್ಯೆ ಇರೋದು ಹೌದು ತಾವು ಹೇಳ್ತಾರೆ ಡೈಬ್ಯಾಕ್ ಬಂದು ಗಿಡ ಎಲ್ಲ ತೆಗೆದು ಹಾಕಿದ್ರಿ ಅಂತ ಗಿಡ ತೆಗೆದು ಹಾಕಿದ ಮೇಲೆ ಬೇರೆ ತಳಿಗಳು ಹಾಕ್ಬೋದಿತ್ತು ಯಾಕೆಂದರೆ ಕೆಲವು ಡಿಸೀಸ್ ರೆಸಿಸ್ಟೆನ್ಸ್ ಇರ್ತವೆ ಅದು ಬಿಟ್ಟು ಮತ್ತೆ ನೀವು ಅದೇ ಭಗವಾನೇ ಹಾಕಿದ್ರಿ ಅದೇನಾದ್ರು ಹೇಳಕ್ಕೆ ಬರುತ್ತಾ ಅಂದರೆ ಅದನ್ನು ನಾವು ಇವಾಗ ಆ್ಯಕ್ಚುಲಿ ನೋಡಿ ಸರ್ ಯಾಕಂತಂದರೆ ಇವಾಗ ಡ್ರೈ ಬ್ಯಾಕ್ ಆದಮೇಲೆ ನಾವೇನು ಮಾಡಿದ್ವಿ ಭೂಮಿನ ಒಂದು 3 years ರೆಸ್ಟ್ ಬಿಟ್ಬಿಟ್ಟಿದ್ವಿ ತುಂಬ ರೆಸ್ಟ್ ಬಿಟ್ಟಿದ್ವಿ ಅಂದರೆ ಅದರದ್ದು ಇದನ್ನ ಆಗಬಾರ್ದು ಅನ್ನೋ ಸಂಬಂಧ ಅದಾದಮೇಲೆ ಸ್ವಲ್ಪ ಒಂದು ಟೈಮು ನಾವು ಬ್ಲೀಚಿಂಗ್ನ ಸ್ಪ್ರೇ ಮಾಡಿದ್ವಿ ಎಲ್ಲ ತೋಟಕ್ಕೆಲ್ಲ ಬ್ಲೀಚಿಂಗ್ ಎಲ್ಲ ಸ್ಪ್ರೇ ಮಾಡಿದ್ವಿ ಸ್ವಲ್ಪ ಅಂದರೆ ಸಾಯಿಲ್ ಸ್ವಲ್ಪ ಭೂಮಿಯನ್ನು ಸ್ವಲ್ಪ ಆಳವಾಗಿ ಉಳುಮೆ ಮಾಡಿದ್ವಿ ಸ್ವಲ್ಪ ಅದೆಲ್ಲ ತೆಗೆದಾದ್ಮೇಲೆ ಸ್ವಲ್ಪ ತುಂಬ ರೆಸ್ಟ್ ಕೊಟ್ಟಿದ್ದೀವಿ ಸ್ವಲ್ಪ ರೆಸ್ಟ್ ಕೊಟ್ಟು ಸೋಲರೈಸೇಷನ್ ಎಲ್ಲ ಮಾಡಿ ರೆಡಿ ಅಂತ ಟೈಮಲ್ಲಿ ಮತ್ತೆ ರೀಪ್ಲಾಂಟೇಷನ್ ಮಾಡಿರೋದು ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ, ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮ, ಸೋಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಶೆಫಾಜೈಮ್ GA3 ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ದ್ಯುತಿ ಸಂಶ್ಲೇಷಣೆ, ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಕೋಕೋ, ಏಲಕ್ಕಿ, ಬಾಳೆ, ಮಾವು, ಹತ್ತಿ, ತೊಗರಿ, ಮೆಣಸಿನಕಾಯಿ, ಕಡಲೆ, ರೇಷ್ಮೆ ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ. ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾಜೈಮ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಅದೇ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಲಘು ಪೋಷಕಾಂಶಗಳು ತುಂಬ ಬೇಕಾಗುತ್ತೆ ದಾಳಿಂಬೆ ಅಂದಮೇಲೆ. ತಾವು ಅದಕ್ಕೇನಾದರೂ ಸ್ಪೆಷಲ್ಲ ಬಳಸ್ತಾ ಇದ್ದೀರಾ? ಹೌದು ಸರ್, ನಾವು ಲಘು ಪೋಷಕಾಂಶಗಳಿಗೆ ನೂವಲ್ಗಿ ಅಂತ ಬರುತ್ತೆ, ಒಂದು ಬೆಂಗಳೂರಿಂದ ನಮ್ಮ ತಂದೆಯವರು ತಂದು ಕೊಟ್ಟಿದ್ದಾರೆ. ನಮ್ಮ ದಾಳಿಂಬೆ ಜೊತೆಗೆ ನಾವು ತೊಗರಿಗೂ ಸಹ ಯೂಸ್ ಮಾಡ್ತಾ ಇದ್ದೀವಿ ಸರ್. ಯೂಸ್ ಮಾಡ್ತಾ ಇದ್ದೀವಿ, ತೊಗರಿಗೂ ಸಹ ಯೂಸ್ ಮಾಡ್ತಾಯಿದ್ವಿ. ತುಂಬ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. ಯಾಕಂತಂದರೆ ನಮ್ಮ ಎಲೆಗಳು ತುಂಬ ಹಚ್ಚ ಹಸಿರಾಗಿರೋದಾಗಿರ್ಬೋದು, ಅದರಲ್ಲಿ ಮತ್ತು ಎಲೆಗಳನ್ನು ಸ್ವಲ್ಪ ಭಾಳಷ್ಟು ಅಗಲವಾಗಿ ಬರ್ತಾಯಿದೆ, ಅದರಿಂದ ಮತ್ತು ಗ್ರೋತೂ ತುಂಬ ಚೆನ್ನಾಗಿದೆ ಅದನ್ನು ಯೂಸ್ ಮಾಡೋದ್ರಿಂದ. ಹಣ್ಣುಗಳ ಗುಣಮಟ್ಟ ಹೇಗೆ ಬರ್ತಾಯಿದೆ? ನ್ಯಾಚುರಲಾಗಿ ಕಲರ್ ಬರ್ತಾಯಿದೆ ಸರ್, ಅದರಿಂದ ಹಣ್ಣುಗಳದ್ದು ಸ್ವಲ್ಪ ಶೈನಿಂಗೂ ತುಂಬ ಚೆನ್ನಾಗಿದೆ. ಅದರದ್ದು ನೂಲ್ಗಿ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ತುಂಬ ಚೆನ್ನಾಗಿದೆ. ಭಾಳಷ್ಟು ನೀವೇ ತೋಟದಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಕಲರು ನಾವು ಯಾವುದೇ ಥರದ್ದು ಕಲರ್ ಏನೇ ಥರದ ಒಂದು ಔಷಧಿ ಕೊಟ್ಟಿಲ್ಲ. ಅದನ್ನು ನಾವು 2 ಬಾರಿ ಸ್ಪ್ರೇ ಮಾಡಿದ್ದೀವಿ ಕಂಟಿನ್ಯೂ ಆಗಿ. ಅದಾದಮೇಲೆ ನಮ್ಮ ಕಡೆ ಬೇರೆ ಕಡೆ ತೋಟದ ಕಡೆನೂ ತಗೊಂಡೋಗಿ ಅದಕ್ಕೂ ಸ್ಪ್ರೇ ಮಾಡಿದ್ವಿ. ಒಳ್ಳೆ ರಿಸಲ್ಟ್ ಇದೆ, ನೀವು ನೋಡ್ಬೋದು ಬೇಕಾದ್ರೆ ನಮ್ಮ ತೋಟದಲ್ಲೆಲ್ಲ. ನೂಲ್ಗಿನ ತಾವು ಎಷ್ಟು ಸರಿ ಯೂಸ್ ಮಾಡ್ತೀರಾ ಒಂದು ಕ್ರಾಪಿಗೆ? ನಾವು 2 ಟೈಮ್ಸ್ ಯೂಸ್ ಮಾಡಿದ್ವಿ. ಯಾವ ಟೈಮಲ್ಲಿ ಅಂದರೆ ಇವಾಗ ಬಿಫೋರ್, ಯಾಕಂತಂದರೆ ಫ್ಲವರ್ ನಮ್ಮದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಅದಾದಮೇಲೆ ಸ್ವಲ್ಪ ಕಾಯಿ ಸೈಜ್ ಬಂದ ತಕ್ಷಣ ಅದನ್ನು ಆ ಟೈಮಲ್ಲಿ ಒಂದ್ಸರಿ ಸ್ಪ್ರೇ ಮಾಡ್ತೀವಿ. ಮತ್ತು ಹಣ್ಣು ಬಿಟ್ಟ ಮೇಲೆ ಏನಾದರೂ ಜಾಸ್ತಿ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀವಿ, ಸ್ವಲ್ಪ. ಯಾಕಂದ್ರೆ ಶೈನಿಂಗ್ ಬರಲಿ ಅಂತ ಬಂದು, ನ್ಯಾಚುರಲ್ಲಾಗಿ ಶೈನಿಂಗ್ ಬರಲಿ. ಸರ್, ತಾವು ಹೇಳ್ತಾ ಇದ್ರಿ ಫೆಬ್ರವರಿ ಟೈಮಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ ಇದು ಅಂತ. ಫೆಬ್ರವರಿಯಲ್ಲಿ ಇಲ್ಲ ಸರ್, ಸೆಪ್ಟೆಂಬರಲ್ಲಿ ಹಾರ್ವೆಸ್ಟ್ ಬರುತ್ತೆ. ಅದು ಸೆಪ್ಟೆಂಬರಲ್ಲಿ ಅಂದರೆ ನಾವು ಆ್ಯಕ್ಚುಲಿ ಆಗಸ್ಟಲ್ಲಿ ಇದನ್ನು ನಾವು ಇತ್ರಲ್ಲಿ ಹೊಡೆದಾರೆ. ಅದು ಆಗಸ್ಟಲ್ಲಿ ಹೊಡಿತಾರೆ, ಇತ್ರೆಲ್ಲ ಆಗಸ್ಟಲ್ಲಿ ಹೊಡೆದಾರೆ. ಅದು ಇವಾಗ ನಮಗೆ ಸೆಪ್ಟೆಂಬರಲ್ಲಿ ಹಾರ್ವೆಸ್ಟಲ್ಲಿ ಬಂದಿರೋದು. ಅದೇ ಹೇಳ್ತಾ ಇದ್ರಿ ಸೆಪ್ಟೆಂಬರಲ್ಲಿ ಹಾರ್ವೆಸ್ಟಿಗೆ ಬರುತ್ತೆ ಅಂತ. ಅದು ತಮಗೆ ಹಾರ್ವೆಸ್ಟಿಗೆ ಬಂದಿದೆ ಅಂದರೆ ಕಾಯಿ ಬಲ್ತಿದೆ ತಮಗೆ ಹೆಂಗೆ ಗೊತ್ತಾಗುತ್ತೆ? ಆ್ಯಕ್ಚುಲಿ ಯಾಕಂತಂದರೆ ಇದರಲ್ಲೇ ಸುಮಾರು ವರ್ಷ ನಾವು ಬೆಳ್ಕೊಂಬಂದಿರೋ ಸಂಬಂಧ, ಅನುಭವ ಇರೋದ್ರ ಸಂಬಂಧ ಕಾಯಿ ಕೆಲವೊಂದರೆ ಹಿಡಿದು ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಕಲರ್ ಆಗಿರ್ಬೋದು, ಅದನ್ನು ನಾವು ಕಾಮನ್ ಆಗಿ ಪರ್ಸನ್ಗೆ ಅದರಲ್ಲಿ ಅನುಭವದ ಪ್ರಕಾರ ಈ ಮಂತಲ್ಲಿ ನಾವು ಸ್ಪ್ರೇ ಮಾಡಿದ್ವಿ, ಇಷ್ಟು ಮಂತಲ್ಲಿ ನಮ್ಗೆ ಹಣ್ಣು ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂತ ಆಲ್ಮೋಸ್ಟ್ ಅಲ್ಲ 6 ಮಂತು, ಒಂದು 5.5 ಮಂತ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದನ್ನು ಕೆಲವೊಂದು ಕಾಯಿಗಳು ನಾವು ನೋಡಿದರೆ ನಮ್ಗೆ, ಯಾಕಂತಂದರೆ ತೋಟದಲ್ಲಿ ಇರ್ತಕ್ಕಂಥ ಕೆಲವು ಹಳಿಬ್ರಿಗೆ ಏನದಲ್ಲ, ಈ ಕಾಯಿ ನೋಡಿಬಿಟ್ರೆ ಗೊತ್ತಾಗ, ಓ ಇದು ಹಾರ್ವೆಸ್ಟಿಗೆ ಬಂದಿದೆ, ಕೀಳ್ಬೋದು ಇದನ್ನು ಅಂತಂದು. ಯಾಕಂದ್ರೆ ಕಲರು ಆಗಿರ್ಬೋದು, ಇದಾಗಿರ್ಬೋದು. ಅಕಸ್ಮಾತ್ ನಾವು ಏನಾದರೂ ಹಾಗೆ ಬಿಟ್ಟರೆ ಓರಪ್ಪ ಆಗಿಬಿಡ್ತದೆ, ಕಾಯಿ ಆಟೋಮೆಟಿಕ್ಕಾಗಿ ಉಚ್ಚಿ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಕೆಲವೊಬ್ರು ಹೊಸೊಬ್ರಿಗೆ ಏನಾದರೂ ಅಂತ ಸ್ವಲ್ಪ ಗೊತ್ತಾಗಿಲ್ಲ ಅಂತಂದರೆ, ಆ ಥರ ಎಲೆನೋ ಒಂದು ಕಾಯಿ ಏನಾದರೂ ಬಿದ್ದಿದ್ದಪ್ಪ ಅಂದ್ರೆ ಅವಾಗ ಇಮಿಡಿಯೇಟ್ಲಿ ಅವರು ಎಚ್ಚೆತ್ಕೊಳ್ಬೋದು. ಇಲ್ಲ, ನಮ್ಗೆ ಹಾರ್ವೆಸ್ಟಿಗೆ ಬಂದಿದೆ, ನಾವು ಬೇಗ ಬೇಗ ಕೀಳ್ಬೇಕು ಅಂತ. ಸರಿ ಸರ್, ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಾ? ಇದಕ್ಕೆ ಮಾರುಕಟ್ಟೆಗೆ ಸರ್, ನಾವು ಮೊದಲೆಲ್ಲ ಫಸ್ಟ್ ನಮ್ಮ ತಂದೆಯವರು ಇರಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಅವಾಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಇದು ಹೆವಿ ಕೆಮಿಕಲ್ಲು, ಯಾಕಂದ್ರೆ ಡಿಸೀಸ್ ಜಾಸ್ತಿ ಆಗಿರೋ ಸಂಬಂಧ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಕೆಮಿಕಲ್ನ ಜಾಸ್ತಿ ಸ್ಪ್ರೇ ಮಾಡೋಕ್ಕಾಯ್ತು. ಆಮೇಲೆ ತದನಂತರ ಒಂದು ನಾವು ಹಚ್ಚಿ 2004ರಿಂದ ಆಮೇಲೆ ಒಂದು 3-4 ವರ್ಷ ಒಂದು 5-6 ವರ್ಷ ಎಕ್ಸ್ಪೋರ್ಟ್ ಸ್ವಲ್ಪ ಡ್ರೈ ಡಿಸೀಸ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಸ್ಪ್ರೇನು ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗಿದೆ, ಕೆಮಿಕಲ್ ಸ್ಪ್ರೇ ಜಾಸ್ತಿ ಆಯಿತು. ಅವರಿದ್ದ ಏನು ಎಕ್ಸ್ಪೋರ್ಟ್ ಏನು ಮಾಡ್ತಿದ್ದಿಲ್ಲ, ಆಲ್ಮೋಸ್ಟ್ ಅಲ್ಲಾಗಿ ಇಲ್ಲೇ ಲೋಕಲ್ ಬೆಂಗಳೂರು ಆಗಿರ್ಬೋದು, ಮಧುರೈ ಆಗಿರ್ಬೋದು, ಈ ಕಡೆ ಚೆನ್ನೈ ಆಗಿರ್ಬೋದು, ಈ ಥರ ಪಾರ್ಟಿನ ಬರ್ತಿದ್ರು ನಮ್ಮ ತೋಟಕ್ಕೆ ಬಂದು, ಅವ್ರು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಿದ್ರು. ನಾವು ಸಹ ಒಂದು 3 ಟೈಮು ನಾವು ಬೆಂಗಳೂರು ಮಾರ್ಕೆಟ್, ಹುಸ್ಕೂರು ಮಾರ್ಕೆಟ್ಗೆ ಫ್ರೂಟ್ಸನ್ನ ತಗೊಂಡೋಗಿ ಮಾರಿ ಬಂದಿದ್ದೀವಿ ಸರ್. ಏನಾದರೂ ಲೋವೆಸ್ಟ್ ಪ್ರೈಸ್ ಏನಾದರೂ ಬೈಯರ್ ಏನಾದ್ರು ಕೇಳಿದ್ರಪ್ಪ ಅಂತಂದ್ರೆ ಪ್ಲಾಟಲ್ಲಿ ಅಲ್ಲಿ ತೊಗೊಂಡು ಹೋಗ್ತೀವಿ. ಇಲ್ಲಾಂತಂದರೆ ಇಲ್ಲಿ ನಿಯರ್ ಬೈ ಹೈದರಾಬಾದ್ ಇದೆ, ಹೈದರಾಬಾದಲ್ಲಿನೂ ನಾವು ಮಾರ್ಕೆಟ್ ಮಾಡ್ಕೊಂಡು. ಈ ಪ್ರೆಸೆಂಟ್ಲಿ ಕೊಯ್ತಾ ಇದ್ದೀರಾ? ಹೌದು, ಇವು ಪ್ರೆಸೆಂಟ್ ಇವು ನಾಳೆ, ಇವು ಆ್ಯಕ್ಚುಲಿ ನಾಳೆನೇ ಇದನ್ನು ಕೀಳ್ಸೋ ವ್ಯವಸ್ಥೆ ಮಾಡ್ತೀವಿ. ಪ್ರೈಸ್ ಏನಿದೆ ಸರ್ ಇವತ್ತಿಂದು? ಇವಾಗಿಂದ ಪ್ರೈಸ್ ಅಂತಂದರೆ ₹80 ಇದೆ ಸರ್, ₹80, ₹85 ಇದೆ. ಅವರೇ ಬಂದು ಕೊಯ್ಕೊಂಡು ಹೋಗ್ತಾರಲ್ವ ಇಲ್ಲಿಗೆ? ಹಾಂ, ಅವರೇ ಬಂದು ಕೊಯ್ಕೊಂಡು ಹೋಗ್ತಾರೆ ಸರ್ ₹80 ಆದರೆ. ಹಾಗೆ ನೋಡೋದಾದರೆ 5 ಎಕರೆಯಿಂದ ಎಷ್ಟು ಟನ್ ಬರ್ತಾ ಇದೆ ಸರ್? ಇದರಲ್ಲಿ ಸುಮಾರು ಒಂದು ಗಿಡಕ್ಕೆ ಎವರೇಜ್ ಏನಿಲ್ಲ ಅಂತಂದ್ರೂ ಒಂದು 10-12 kg ಬರ್ತಾಯಿದೆ ಸರ್. ಬರ್ತಾಯಿದೆ ಯಾಕಂದ್ರೆ ನಮ್ಮದು ಸ್ವಲ್ಪ ಆರ್ಗ್ಯಾನಿಕ್ಕಲ್ಲಿ ಬೆಳೆದಿರೋ ಸಂಬಂಧ ಗಿಡನೂ ತುಂಬ ಚೆನ್ನಾಗಿ ಹೆಲ್ದಿ ಇದ್ದಾವೆ, ಭಾಳ ಹೈಟೂ ಇದಾವೆ ಸರ್. ಹಂಗೆ ಯಾಕಂತಂದರೆ ನಿಮಗೆ ಇವಾಗ ನೀವೇ ಕೇಳಿದ್ರೆ ಇದು ಎಷ್ಟು ವರ್ಷದ ಪ್ಲಾಟ್ ಅಂತಂದು ನೋಡ್ತಾ ಇದ್ರಿ ಇವಾಗ, ಯಾಕಂತಂದ್ರೆ ಗ್ರೋತ್ ಎಷ್ಟು ಚೆನ್ನಾಗಿದೆ ಅಂತಂದು. ತುಂಬ ಚೆನ್ನಾಗಿದೆ ಸರ್ ಗ್ರೋತ್ ಇದರಲ್ಲಿ. ಅದೇ ಸರ್ ಎಷ್ಟು ಟನ್ ಬರ್ತಾ ಇದೆ ಇದಕ್ಕೆ? ಸುಮಾರು ಸರ್ ನಮಗೆ ಮೊನ್ನೆ ಒಂದು ಸುಮಾರು ಒಂದು 8 ಟನ್ ಬಂದಿದೆ ಸರ್ ಇವಾಗ ರೀಸೆಂಟಾಗಿ. ಒಂದು 8 ಟನ್ ಇದೆ. ಮತ್ತೆ ನಾಳೆ ಬೇರೆ ಹಾರ್ವೆಸ್ಟ್ ಇದೆ, ನೋಡ್ಬೇಕು ಇನ್ನು ಎಷ್ಟು ಆಗುತ್ತೆ. ಅದೊಂದು ಸುಮಾರು ಒಂದು 5-6 ಟನ್ ಬರ್ಬೋದು ಅಂತ ಆಸೆ ಇದೆ ಸರ್. ಅದು ಈ ಥರ ಇದೆ ಸರ್. ಆಗ ನೋಡೋದಾದರೆ ಇದಕ್ಕೆ ಖರ್ಚು ಎಷ್ಟು ಬರ್ತಾ ಇದೆ ಸರ್? ಖರ್ಚು ಕ್ರಾಪಿಗೆ, ಒಂದು ಕ್ರಾಪಿಗೆ ಇವಾಗ ಫಸ್ಟ್ ಬಿಗಿನಿಂಗ್ ಸ್ಟೇಜಲ್ಲಿ ಹಿಡಿದು ಅಂತಂದರೆ ಇವಾಗ ₹1.5-2 ಲಕ್ಷ ಫರ್ ಎಕರ್ ಬರುತ್ತೆ ಸರ್. ಯಾಕಂತಂದರೆ ಇವಾಗ ಡ್ರಿಪ್ ಹಾಕ್ಸ್ಬೇಕು, ಯಾಕಂದ್ರೆ ಡ್ರಿಪ್ ಕಾಸ್ಟ್ ಜಾಸ್ತಿ ಇದೆ, PVC ಪೈಪ್ ಕಾಸ್ಟ್ ಜಾಸ್ತಿ ಇದೆ, ಮತ್ತು ಗುಂಡಿ ತೋಡಿಸ್ಬೇಕು, ಸಾಯಿಲ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಯಾಕಂತಂದ್ರೆ ಹಳೆಯದಕ್ಕೆ ಇವಾಗ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಕಾಸ್ಟ್ ಒಂದು ಎಕರೆಗೆ ₹1.5-2 ಲಕ್ಷ ಬರುತ್ತೆ ಸರ್. ಬರುತ್ತೆ. ಆದಾಯ ಎಷ್ಟಿದೆ ಸರ್? ಆದಾಯನೂ ಅದ್ರ ತಕ್ಕಂಗೆ ಇದೆ ಸರ್. ಆ್ಯಕ್ಚುಲಿ ಫಸ್ಟ್ ಇಯರ್ ನಾವು ಆ್ಯಕ್ಚುಲಿ ತೋಟ ಮಾಡ್ಬೇಕಂತಂದ್ರೆ ನಾವು ಆದಾಯನ ಎಕ್ಸೆಪ್ಟ್ ಮಾಡಬಾರ್ದು. ಯಾಕಂದರೆ ಫಸ್ಟ್ ನಾವು ಬೆಳೆದು ತೋರಿಸ್ಬೇಕಾಗ್ತದೆ ಸರ್. ಫಸ್ಟ್ ಅದಾದಮೇಲೆ ನಾವು ಫಸ್ಟ್ ಬೆಳೆದ ಕಡೆ ಯೋಚನೆ ಮಾಡ್ಬೇಕು. ನಮ್ಗೆ ಆದಾಯ ಬರುತ್ತಂತ ನಾವು ಬೆಳಿಬಾರ್ದು ಅನ್ಕೊಂಡು, ಯಾಕಂದ್ರೆ ಅದು ಆಟೋಮೆಟಿಕ್ಕಾಗಿ ತಾನೇ ಬರುತ್ತೆ. ಅದನ್ನು ಇವಾಗ ಎಷ್ಟು ಬರ್ತೀವಿ ಸರ್? ಸರ್ ಇವಾಗ ಮೊನ್ನೆ ಒಂದು 7.5 lakhs ಬಂದಿದೆ ಸರ್. ನಮ್ಮ 7.5 lakhs ಬರ್ತಾ ಇದೆ ಎಕರೆಗೆ? ಇಲ್ಲ ಸರ್, ಪೂರ್ತಿ ನಮ್ಮದು ಟೋಟಲ್. ಯಾಕಂತಂದ್ರೆ ಇವಾಗ ಫಸ್ಟ್ ಬಿಗಿನಿಂಗ್ ಏರಲ್ಲ ಸರ್ ಫಸ್ಟಿಗೆಲ್ಲ. ಯಾಕಂತಂದ್ರೆ ನಮಗೆ ಸ್ವಲ್ಪ ಮೂತ್ ಒಂದು ಕಾಡ್ತೀವಿ ಸತ್ತೆ. ಇಲ್ಲಾಂತಂದ್ರೆ ತುಂಬ ಚೆನ್ನಾಗಿ ಸುಮಾರು ಒಂದು ಅಬೋ ಏನಿಲ್ಲ ಅಂದ್ರೆ ಒಂದು 10 lakhs ಅಬೋನೇ ಈ ಸತ್ತೆ ಬರ್ತದೆ ಸರ್. ಅದಕ್ಕೆ ಆದಾಯ ಬರ್ತದೆ 100% ಸರ್. ತಮ್ಮ ಅನುಭವದ ಮೇಲೆ ದಾಳಿಂಬೆ ಬೆಲೆ ಬೆಳೆದಿದ್ದೀರಲ್ಲ, ಅದರ ಅನುಭವದ ಮೇರೆಗೆ ದಾಳಿಂಬೆ ಬೆಳಿತೀವಿ ಅಂತ ಬರೋ ಯುವ ರೈತರಿಗೆ ತಾವೇನಾದ್ರು ಕಿವಿ ಮಾತು ಹೇಳೋದಾದರೆ ನಮ್ಮ ವಾಹಿನಿ ವೀಕ್ಷಕರಿಗೆ ವಾಹಿನಿ ಮೂಲಕ ಹೇಳಿ ಸರ್. ಆ್ಯಕ್ಚುಲಿ ದಾಳಿಂಬ್ರೆ ಇವಾಗಿನ ಯುವಜನಕ್ಕೆ ನೋಡ್ಬೇಕಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ ಸರ್. ಯಾಕಂತಂದರೆ ನಾವು ಸಹ ಡಬಲ್ ಗ್ರ್ಯಾಜುಯೇಷನ್ MSW ಮುಗಿಸ್ಕೊಂಡಾದ್ಮೇಲೆ ತೋಟಗಳಿಗೆ ಬಂದಿರೋದು. ಬೇರೆ ಕಡೆ ಕೆಲಸ ಮಾಡೋಕ್ಕಿಂತ ತಮ್ಮ ಸ್ವಂತ ಜಮೀನಲ್ಲಿ ಸಹ ಇಂಥವು ಯಾವುದು ಅಗ್ರಿಕಲ್ಚರ್ ಬಿಟ್ಟು ಸ್ವಲ್ಪ ಆರ್ಟಿಕಲ್ಚರ್ ಕಡೆ ಬಂದರೆ ತುಂಬ ಚೆನ್ನಾಗಿ ಲಾಭದಾಯಕನೇ ಇದೆ ಸರ್. ಯಾವುದೇ ಥರದ್ದು ಭೂಮಿಗೆ ಶ್ರಮಪಟ್ಟು ಕೆಲಸ ಮಾಡಿದ್ದು ಯಾವುದೇ ಥರದ್ದು ಲಾಸ್ ಇಲ್ಲ ಅಂತ ನಾನು ಹೇಳ್ತೇನೆ ಸರ್. ಹಾಗೆ ಅದ್ರ ಜೊತೆಗೆ ತಮಗೆ ಫೈನಾನ್ಷಿಯಲಿ ಚೆನ್ನಾಗಿತ್ತು, ಸಪೋರ್ಟ್ ಇತ್ತಪ್ಪ ಅಂತಂದರೆ ಇಂಥವು ಕಮರ್ಷಿಯಲ್ ಕ್ರಾಪು ದಾಳಿಂಬೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಗಾವಾ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಇಲ್ಲಂತಂದರೆ ಬೇರೆ ಬೇರೆ ವೆರೈಟಿಗಳನ್ನ ಇವಾಗೇನೋ ನಾವು ಮಲೆನಾಡು ಏರಿಯಾ ಅಂತ ಬೆಳೆಗಳು ಸಹ ನಾವು ಈ ನಮ್ಮ ಬಯಲು ಸೀಮೆಯಲ್ಲಿ ಬೆಳಿಬೋದು ಸರ್. ಬೆಳಿಬೋದು. ಮತ್ತು ಇವಾಗೆಲ್ಲ ಆ್ಯಪಲ್ ಆಗಿರ್ಬೋದು, ಕಸ್ಟರ್ಡ್ ಆ್ಯಪಲ್ ಆಗಿರ್ಬೋದು, ಈ ಥರದ್ದು ಕ್ರಾಪ್ಗಳನ್ನು ನಮ್ಮ ಏರಿಯಾ ಕಡೆಗಳೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ. ತಾವೆಲ್ಲರೂ ನೋಡಿದ್ರೆ ಬಂದಿರೋದು? ನೋಡಿದ್ದೀನಿ ಸರ್, ನಾನು ನೋಡಿದ್ದೀನಿ ಚಿತ್ರದುರ್ಗ ಏರಿಯಾ ಕಡೆ ನೋಡಿದ್ದೀನಿ. ಮತ್ತು ಇಲ್ಲೇ ರೀಸೆಂಟಲ್ಲಿ ಒಬ್ಬರು ಹಾಕಿದ್ದಾರೆ, ಅಲ್ಲಿ ನೋಡಿದ್ದೇನೆ. ಕಸ್ಟರ್ಡ್ ಆ್ಯಪಲ್ ನೋಡಿದ್ದೇನೆ, ತುಂಬ ಚೆನ್ನಾಗಿ ಸೈಜ್, ಒಳ್ಳೆ ಸೈಜ್ ಬಂದಿದ್ದಾವೆ, ಒಳ್ಳೆ ಕ್ವಾಲಿಟಿ ಇದೆ, ಕೀಪಿಂಗ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಆರ್ಟಿಕಲ್ಚರ್ ಕ್ರಾಪ್ಸ್ ಎಲ್ಲ ಮಾಡಬೇಕು. ಆರ್ಟಿಕಲ್ಚರ್ ಇವಾಗಿನ ಯಾಕಂದರೆ ಯುವಕರು ಯಾಕಂತಂದರೆ ಪಾಪ ಅವ್ರ ತಂದೆಯವರಾಗಿರ್ಬೋದು, ಅದ್ರ ಏನಾದರೂ ಅಗ್ರಿಕಲ್ಚರಲ್ಲಿ ಇಷ್ಟು ದಿನ ಮುಂದುವರಿತಿದ್ರಪ್ಪ ಅಂತಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು. ಯಾಕಂತಂದರೆ ನಮ್ಮ ಏರಿಯಾ ಎಲ್ಲ ಡ್ರೈ, ಇವೆಲ್ಲ ಬಯಲು ಸೀಮೆ ಇರೋ ಸಂಬಂಧ ನಾವು ಆರ್ಟಿಕಲ್ಚರ್ ಕ್ರಾಪ್ ಬಗ್ಗೆ ನಮಗೆ ಜಾಸ್ತಿ ಅರಿವಿದ್ದಿದ್ದಿಲ್ಲ. ಇವಾಗ ಒಂದು 10-12 ವರ್ಷದಿಂದ ಭಾಳಷ್ಟು ಸ್ವಲ್ಪ ಹಾರ್ಟಿಕಲ್ಚರ್ ಬೆಲ್ಟಲ್ಲಿ ನಮ್ಮದು ಮೇಲ್ಗೈ ಇದೆ, ನಮ್ಮ ಡಿಸ್ಟಿಕಲ್ಲಿ ಈ ರಾಯಚೂರು ಡಿಸ್ಟಿಕಲ್ಲಿ ಮೇಲ್ಗೈ ಇದೆ ಅಂತ ಹೇಳ್ಬೋದು ನಾನು. ಸರಿ ಸರ್, ತಮ್ಮ ಸಮಯನ ಮುಟ್ಟಿ ಕಳೆದ್ಬಿಟ್ಟು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ತಮಗೆ ವಾಹಿನಿಯ ಕಡೆಯಿಂದ ಹಾಗೂ ವೀಕ್ಷಕರ ವತಿಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ವ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಮಂಜುನಾಥ್ ಹೀರಾರವರು ಯಾವ ರೀತಿಯಾಗಿ ಚಿನ್ನದ ಗಣಿ ಸಮೀಪದಲ್ಲಿರುವಂತಹ ಹಟ್ಟಿಯಲ್ಲಿ ಅಂದರೆ ಹೀರಾ ಗ್ರಾಮದಲ್ಲಿ ಅವರು ಯಾವ ರೀತಿಯಾಗಿ ಚಿನ್ನದಂತಹ ದಾಳಿಂಬೆ ಹಣ್ಣನ್ನು ಬೆಳೀತಾ ಇದ್ದಾರೆ ಎಂಬುದನ್ನು ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.